ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಾವು ತೂಕ ಇಳಿಸೋಕೆ ಸಹಾಯ ಮಾಡುವ ಮೂರು ಸ್ಮೂದೀಸ್ ರೆಸಿಪಿ ಹೇಳಿಕೊಡಲಿದ್ದೇವೆ. ಈ ರೆಸಿಪಿಯನ್ನ ಸಕ್ಕರೆ ಹಾಕದೆ ಮಾಡಿದ್ರೆ ಇದು ನಿಮ್ಮ ತೂಕವನ್ನ ಇಳಿಸೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಯಾವುದು ಆ ಮೂರು ಸ್ಮೂದಿ ರೆಸಿಪಿ, ಅದನ್ನ ಮಾಡೋದು ಹೇಗೆ, ಅದಕ್ಕೆ ಬೇಕಾದ ಸಾಮಗ್ರಿಗಳೇನು, ಇವೆಲ್ಲದರ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದು ಬನಾನಾ ಸ್ಮೂದಿ. ಒಂದು ಚಿಕ್ಕ ಬಾಳೆಹಣ್ಣು, ಅರ್ಧ ಕಪ್ ಆರೆಂಜ್ ಜ್ಯೂಸ್, ಕಾಲು ಕಪ್ ಗ್ರೀಕ್ ಯೋಗರ್ಟ್, ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪ, 5 ರಾಸ್ಬೆರೀಸ್, ಅಗತ್ಯವಿದ್ದರೆ ಐಸ್ ಕ್ಯೂಬ್ಸ್. ಇವಿಷ್ಟನ್ನು ಮಿಕ್ಸಿಗೆ ಹಾಕಿ ಸ್ಮೂದಿ ತಯಾರಿಸಿ ಕುಡಿಯಿರಿ. ಎರಡನೆಯದಾಗಿ ಪಾಲಕ್ ಸ್ಮೂದಿ. ಒಂದು ಜ್ಯೂಸರ್ ಜಾರ್ಗೆ ಸ್ವಚ್ಛವಾಗಿ ತೊಳೆದ ಪಾಲಕ್ ಸೊಪ್ಪು, ಬಾಳೆಹಣ್ಣು, ಒಂದು ಸ್ಪೂನ್ ಅಗಸೆ ಪುಡಿ, ಅರ್ಧ ಕಪ್ ಬಾದಾಮಿ ಹಾಲು, ಒಂದು ಟೇಬಲ್ ಸ್ಪೂನ್ ಪೀನಟ್ ಬಟರ್, ನಿಮಗಿಷ್ಟವಾದ ಬೆರ್ರೀಸ್ ಅಂದರೆ ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲೂಬೆರಿ, ಯಾವುದಾದರೂ ಒಂದು ಹಣ್ಣನ್ನು ಹಾಕಿ ಸ್ಮೂದಿ ತಯಾರಿಸಿ ಕುಡಿಯಿರಿ. ಮೂರನೆಯದಾಗಿ ಮ್ಯಾಂಗೋ ಸ್ಮೂದಿ. ಅರ್ಧ ಕಪ್ ಮಾವಿನ ಹಣ್ಣಿನ ಹೂಳುಗಳು, ಅರ್ಧ ಕಪ್ ಹಾಲು, ಒಂದು ಸ್ಪೂನ್ ಅಗಸೆ ಪುಡಿ, 4 ಸ್ಪೂನ್ ವೆನಿಲಾ ಯೋಗರ್ಟ್ ಹಾಕಿದರೆ ಸ್ಮೂದಿ ರೆಡಿ. ಇಲ್ಲಿ ಬಳಸಲಾದ ಅಗಸೆ ಪುಡಿ, ಯೋಗರ್ಟ್ ಮತ್ತು ಹಣ್ಣುಗಳೆಲ್ಲ ನಮ್ಮ ಆರೋಗ್ಯ ಮತ್ತು ಸೌಂದರ್ಯದ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.